ಬಂಧುಗಳೇ ದೊಡ್ಡಬಳ್ಳಾಪುರ ಬಯಲಸೀಮೆಯಲ್ಲಿ ಇದೆ ಬಯಲಸೀಮೆಯಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಸಂಘಟನಾ ಶಕ್ತಿ ಇವತ್ತು ಇಡು ಜಗಜಾಹಿರವಾಗಿದೆ ನ ಭೂತೋ ನ ಭವಿಷ್ಯ ಇತಿಹಾಸದಲ್ಲಿ ಇಂತ ಒಂದು ದೊಡ್ಡ ಚಾರಿತ್ರಿಕವಾಗಿರತಕ್ಕಂತ ಒಂದು ಸಮಾವೇಶ ಆಗಿರಲಿಲ್ಲ ಅಂತ ನನ್ನ ಭಾವನೆ ಯಾರು ನಮ್ಮ ಪಕ್ಷದ ಶಕ್ತಿಯ ಬಗ್ಗೆ ಸಂಘಟನೆ ಬಗ್ಗೆ ಈ ಭಾಗದಲ್ಲಿ ಪ್ರಶ್ನೆ ಮಾಡುತ್ತಾ ಇದ್ದರು ಅವರಿಗೆ ದಿಟ್ಟ ಉತ್ತರವನ್ನ ನೀವೆಲ್ಲ ಕೂಡ ಕೊಟ್ಟಿದ್ದೀರಿ ನಿಮಗೆ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಬಯಲಸೀಮೆ ಅಂತಂದ್ರೇನೆ ನಮಗೆ ನೆನಪಾಗುವಂಥದ್ದು ನಾಡಪ್ರಭು ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರಿಗೆ ಜನ್ಮ ನೀಡಿದಂತಹ ಪವಿತ್ರ ಭೂಮಿ ಬಯಲಸೀಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಕನ್ನಡದಲ್ಲಿ ಭಗವದ್ಗೀತೆಯನ್ನು ಬರೆದಂತ ರಚಿಸಿರ್ತಕ್ಕಂಥ ಡಿ ವಿ ಗುಂಡಪ್ಪನವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೂಡ ಈ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಅತ್ಯಂತ ಶ್ರೇಷ್ಠ ಕವಿಗಳಾಗಿದ್ದಂಥವು ನಮ್ಮಲ್ಲಿ ಸಾಮಾನ್ಯವಾಗಿ ಸಿಲ್ಕ್ ಮಿಲ್ಕ್ ಹಾಗೂ ಗೋಲ್ಡ್ ಈ ಮೂರು ಕ್ಷೇತ್ರಗಳಲ್ಲಿ ನಾವು ಇವತ್ತು ಚಿನ್ನದ ನಾಡು ಅಂತ ಕೋಲಾರಕ್ಕೆ ನಾವು ಕರಿತೇವೆ ರೇಷ್ಮೆ ಮತ್ತು ಹೈನುಗಾರಿಕೆ ನಮ್ಮ ಈ ಭಾಗದ ಜನರ ಮುಖ್ಯ ಉಪಕಸುಬು ಆಗಿದೆ ಬಂಧುಗಳೇ ಇವತ್ತು ತಾವೆಲ್ಲ ಕೂಡ ನೋಡಿದ್ದೀರಿ ಮಾನ್ಯ ಪ್ರಧಾನಮಂತ್ರಿಗಳು ಗುಜರಾತ್ ಕೆವಾಡಿಯಾದಲ್ಲಿ ಶ್ರೀ ವಲ್ಲಭಾಯಿ ಪಟೇಲ್ರವರ ಒಂದು ಪ್ರತಿಮೆಯನ್ನ ವಿಶ್ವ ಅತಿ ಎತ್ತರದ ಪ್ರತಿಮೆಯನ್ನ ಇವತ್ತು ನಡೆಸಿದ್ದಾರೆ ಇವತ್ತು ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು 108 ಅಡಿ ಎತ್ತರದ ನಾಡಪ್ರಭು ಕೆಂಪೇಗೌಡರ ಮೂರ್ತಿಯನ್ನು ಕೂಡ ಬಹುಶಃ ಅಕ್ಟೋಬರ್ನಲ್ಲೇನೆ ಈ ರಾಜ್ಯಕ್ಕೆ ಅನಾವರಣ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ಸರ್ಕಾರ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಬಂದು 1 ವರ್ಷ ಆಗಿದೆ ಅದೇ ರೀತಿ ನಮ್ಮ ಪರಮೋಚ್ಚ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವರು ಮೊದಲ 2 ವರ್ಷದ ಆಡಳಿತವನ್ನು ನೀಡಿದ್ದಾರೆ ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಇತಿಹಾಸ ಕಂಡರಿಯದ ಸಾಂಕ್ರಾಮಿಕ ರೋಗ ಎದುರಾದಾಗ ದಿಟ್ಟ ಎದೆಯನ್ನ ದಿಟ್ಟ ನಾಯಕತ್ವವನ್ನ ಸಮರ್ಥ ಆಡಳಿತವನ್ನು ನೀಡುವುದರ ಮುಖಾಂತರ ಅತ್ಯಂತ ಸಮರ್ಥವಾಗಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿಯಂತ್ರಣ ಮಾಡಿದಂತಹ ರಾಜ್ಯದ ಹೆಗ್ಗಳಿಕೆಗೆ ಕರ್ನಾಟಕ ಆಗಿದೆ ಆ ಮುಖ್ಯಮಂತ್ರಿ ಆಗಿದ್ದಂತ ನಮ್ಮ ಯಡಿಯೂರಪ್ಪನವರಿಗೆ ಆ ಒಂದು ಅಭಿನಂದನೆಗಳನ್ನು ಈ ರಾಜ್ಯದ ಜನರು ಕೊಡಬೇಕಾಗ್ತದೆ ಅದೇ ಹಾದಿಯಲ್ಲಿ ಜನಸಾಮಾನ್ಯರ ನಡುವೆ ಅತ್ಯಂತ ಸಾಮಾನ್ಯ ವ್ಯಕ್ತಿಯಾಗಿ ಮುಖ್ಯಮಂತ್ರಿಗಳು ಇವತ್ತು ಒಂದು ದೊಡ್ಡ ಒಂದು ಹೊಸ ದಿಟ್ಟ ಹೆಜ್ಜೆಯನ್ನು ಈ ನಾಡಿನಲ್ಲಿ ಇಡ್ತಾ ಇದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಅಂತಂದ್ರೆ ಪ್ರಧಾನಮಂತ್ರಿ ಅಲ್ಲ ನಾನು ಪ್ರಧಾನ ಸೇವಕ ಅಂತಂದ್ರು ನಮ್ಮ ಬಸವರಾಜ ಬೊಮ್ಮಾಯಿರವರು ನಾನು ಚೀಫ್ ಮಿನಿಸ್ಟರ್ ಅಲ್ಲ ನಾನು ಕಾಮನ್ ಮ್ಯಾನ್ ಅಂತ ಹೇಳಿದರು ಇದು ನಮ್ಮ ಮುಖ್ಯಮಂತ್ರಿಗಳ ಸರಳತೆಯನ್ನ ಎತ್ತಿ ತೋರಿಸುವಂಥದ್ದು ಇವತ್ತು ಜನಸಾಮಾನ್ಯರು ಜನಸ್ನೇಹಿ ಆಡಳಿತಕ್ಕೆ ಇವತ್ತು ಮಾರು ಹೋಗಿರುವಂಥದ್ದು ಇವತ್ತು ನಾಯಕರನ್ನ ಎಲ್ಲರೂ ಕೂಡ ಒಪ್ಪಿರುವಂಥದ್ದು ಎಲ್ಲ ವರ್ಗಗಳ ಜನರು ಈ ರಾಜ್ಯದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ನಮ್ಮ ಪಕ್ಷದ ಸರ್ಕಾರದ ಆಡಳಿತವನ್ನ ಮನಸಾರೆ ಒಪ್ಪಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮ ಪ್ರಾರಂಭದಲ್ಲಿ ನಿಜವಾಗಿಯೂ ಕೂಡ ನಾವು ಉತ್ಸವ ಅಂತ ಇಟ್ಟಿದ್ದು ನಿಜ ಜನೋತ್ಸವ ಅಂತ ಇಟ್ಟಿದ್ದು ನಿಜ ಈಗ ಜನಸ್ಪಂದನೆ ಮಾಡಿದ್ದೇವೆ ತಮಗೆಲ್ಲ ಕೂಡ ಗೊತ್ತಿದೆ ಅನಿವಾರ್ಯ ಕಾರಣಗಳು ನಮ್ಮ ಕಾರ್ಯಕರ್ತರ ಪಕ್ಷ ಇದು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮಂಗಳೂರಿನಲ್ಲಿ
ಇವತ್ತು ಪ್ರವೀಣ್ ನೆಟ್ಟೂರ್ ಅನ್ನುವಂತಹ ಒಬ್ಬ ನಮ್ಮ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಯುವಕ ಹತ್ಯೆಗೊಳಗಾದಾಗ ಆ ಸೂತಕದ ಮನೆಯಲ್ಲಿ ನಾವು ಕಾರ್ಯಕ್ರಮ ಮಾಡುವಂತಹ ಕೆಲಸಕ್ಕೆ ಹೋಗಲಿಲ್ಲ. ಎಲ್ಲ ತಯಾರಾಗಿದ್ರೂ ಕೂಡ ಮರುದಿವಸ ನೀವು ಶ್ರದ್ಧಾಂಜಲಿ ಸಭೆಯನ್ನ ಮಾಡಿ ನೀವು ಕಾರ್ಯಕ್ರಮ ಮಾಡಿ ಅಂತೇಳಿ ಬಹಳ ಜನ ಹೇಳಿದ್ರು. ಆದರೆ ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಹಿರಿಯ ನಾಯಕರು ಕೂಡ ಒಕ್ಕೊರಲಿನ ತೀರ್ಮಾನ ತೆಗೆದುಕೊಂಡ್ರು. ನಮ್ಮ ಕಾರ್ಯಕ್ರಮ ಯಾವತ್ತಾದರೂ ಮುಂದಕ್ಕೆ ಮಾಡಬಹುದು. ನಮ್ಮ ಕಾರ್ಯಕರ್ತನ ಸಾವಿಗೆ ನಾವು ಕಂಬನಿ ಮಿಡಿಯೋದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನೈತಿಕ ಸ್ಫೂರ್ತಿಯನ್ನ ಸ್ಥೈರ್ಯವನ್ನ ಕೊಡುವಂತ ಕೆಲಸ ನಮ್ಮ ಸರ್ಕಾರದಿಂದ ನಮ್ಮ ಪಕ್ಷದಿಂದ ಆಗಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿಕೊಂಡು, ಇದು ಭಾರತೀಯ ಜನತಾ ಪಕ್ಷದ ಧೋರಣೆ. ಮಾನ್ಯ ಬಂಧುಗಳೇ, ಇದು ಯಾವ ವ್ಯಕ್ತಿಯ ಉತ್ಸವ ಅಲ್ಲ, ಯಾವ ಒಂದು ವ್ಯಕ್ತಿಯ ವೈಭವೀಕರಣ ಮಾಡುವಂತ ಕಾರ್ಯಕ್ರಮ ಅಲ್ಲ. ಇದು ಇದು ನಮ್ಮ ಸರ್ಕಾರದ 3 ವರ್ಷಗಳ ಸಾರ್ಥಕ ಸೇವೆಯ ಹಾಗೂ ಸಾಮಾಜಿಕ ಸಬಲೀಕರಣ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳ ಅನಾವರಣ ಇವತ್ತು ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಒಂದು ಸರ್ಕಾರಕ್ಕೆ ನಮ್ಮ ರಿಪೋರ್ಟ್ ಕಾರ್ಡ್ ಜನರ ಮುಂದೆ ಇಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಅಂತಹ ರಿಪೋರ್ಟ್ ಕಾರ್ಡನ್ನ ರಾಜ್ ಬೊಮ್ಮಾಯಿರವರ ಸರ್ಕಾರ ಇವತ್ತು ಈ ನಾಡಿನ ಮುಂದೆ ನಿಮ್ಮ ಮುಂದೆ ಇಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲೇನೆ ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಾದ ಮೊದಲನೇ ದಿವಸ ಅವರು ಮಾಡಿದಂತ ಕೆಲಸ, ನಮ್ಮ ರೈತಾಪಿ ಜನರ ಮಕ್ಕಳಿಗೆ ಅವರಿಗೆ ಸಬಲೀಕರಣ ಮಾಡಬೇಕು. ಸಬಲೀಕರಣ ಹೇಗಾಗ್ತದೆ? ಹಣ ಕೊಡೋದ್ರಿಂದ ಆಗೋದಿಲ್ಲ, ಶಿಕ್ಷಣದಿಂದ ಮಾತ್ರ ಸಬಲೀಕರಣ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಧೋರಣೆಯನ್ನು ಇಟ್ಕೊಂಡು ಇವತ್ತು 10 ಲಕ್ಷ ರೈತರ ಮಕ್ಕಳ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾನಿಧಿ ಯೋಜನೆಯಡಿಯಲ್ಲಿ ಇವತ್ತು 10 ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಕಾರ್ಯಕ್ರಮವನ್ನು ಕೊಟ್ಟಿರುವಂಥದ್ದು ಮಾನ್ಯ ಬಸವರಾಜ ಬೊಮ್ಮಾಯಿರವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ವಿದ್ಯಾನಿಧಿ ಉತ್ಸವವನ್ನು ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ವಿ. ನಿಮ್ಮ ವೈಯಕ್ತಿಕ ಉತ್ಸವ ಅಲ್ಲ. ಇಡೀ ದೇಶದಲ್ಲಿ 100 ಕೋಟಿ ಲಸಿಕೆಯನ್ನು ಕೊಟ್ಟಿದ್ದೀವಿ. ನಮ್ಮ ರಾಜ್ಯದಲ್ಲಿ 12 ಕೋಟಿ ಡೋಸ್ಗಳ ಲಸಿಕೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಲಸಿಕಾ ಉತ್ಸವವನ್ನು ಮಾಡಬೇಕು ಅಂತ ವಿಚಾರ ಮಾಡಿದ್ದೇವೆ ಹೊರತು ವೈಯಕ್ತಿಕ ವೈಭವೀಕರಣ ಅಲ್ಲ. ಅದೇ ರೀತಿ 10 ಕೋಟಿ ಶೌಚಾಲಯಗಳನ್ನು ಈ ದೇಶದಲ್ಲಿ ನಿರ್ಮಾಣ ಮಾಡಿರುವಂತಹ ಖ್ಯಾತಿ ನಮ್ಮ ಪಕ್ಷದ ಸರ್ಕಾರಕ್ಕಿದೆ. ಹಾಗಾಗಿ ಇವತ್ತು ಸ್ವಚ್ಛ ಭಾರತನ ಉತ್ಸವ, ಸ್ವಚ್ಛ ಭಾರತಿಗೆ ಕೊಟ್ಟಿರತಕ್ಕಂಥ ಸ್ಪಂದನೆ ನಮ್ಮ ಸರ್ಕಾರದ್ದು ಇದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ, ಕರ್ನಾಟಕ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ 5 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಯೋಜನೆಯನ್ನ ಉಚಿತವಾಗಿ ನೀಡುವಂತ ಏಕೈಕ ಪಕ್ಷದ ಸರ್ಕಾರ ಇದ್ರೆ ಇಡೀ ವಿಶ್ವದಲ್ಲಿ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೆ. ಹಾಗಾಗಿ ಸ್ನೇಹಿತರೆ, ಇವತ್ತು 75 ವರ್ಷಗಳ ಅಮೃತ ಮಹೋತ್ಸವ ಆದಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಮೃತ ಮಹೋತ್ಸವ ಯೋಜನೆಗಳನ್ನು ಅನೇಕವು ಮಾಡಿದ್ದಾರೆ. 750 ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸುವಂಥ ಕೆಲಸ ಮಾಡಿದ್ದಾರೆ. 750 ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸುವಂಥ ಕೆಲಸ ಮಾಡಿದ್ದಾರೆ, ನವೀಕರಿಸಿದ್ದಾರೆ. 7,500 ಸ್ತ್ರೀ ಶಕ್ತಿ ಸಂಘಗಳಿಗೆ ಆರ್ಥಿಕ ಸಬಲತೆಯನ್ನು ಮಾಡುವಂತಹ ಯೋಜನೆಯನ್ನು ರೂಪಿಸಿದ್ದಾರೆ. ಗ್ರಾಮ ಒನ್ ಅನ್ನು ತಂದಿದ್ದಾರೆ. 75 ಯೋಜನೆಗಳಿಗೆ ನಮ್ಮ ಜನರು ಇಲಾಖೆಗಳಿಗೆ ಹೋಗುವಂಥದ್ದನ್ನು ತಪ್ಪಿಸಬೇಕು. ನಿಮ್ಮ ಮನೆಗಳಿಗೆ 75 ಯೋಜನೆಗಳಿಗೆ ಏನು ನೀವು ಅಧಿಕಾರಿಗಳ ಹತ್ರ ಹೋಗ್ತಾ ಇದ್ರಿ? ಆ ಯೋಜನೆಗಳ ಒಂದು ಅನುದಾನ ನಿಮ್ಮ ಮನೆಗಳಿಗೆ ನೇರವಾಗಿ ಬರುವಂತಹ ನಿಟ್ಟಿನಲ್ಲಿ ಇವತ್ತು ಕ್ರಮವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಇವತ್ತು ಮನೆ ಇಲ್ದಿರಾ ಇರ್ತಕ್ಕಂಥವರಿಗೆ 3 ಕೋಟಿ ಮನೆಗಳು ಪ್ರಧಾನಮಂತ್ರಿಯ ಆವಾಸ್ ಯೋಜನೆಯಲ್ಲಿ ಕೊಡುವಂಥದ್ದು ಆಗ್ತಾ ಇದೆ.
ಅದಕ್ಕೋಸ್ಕರ ಇವೆಲ್ಲವೂ ಕೂಡ ಜನರ ಉತ್ಸವ ಅಂತ ನಾವು ಕರೆದ್ವಿ. ಜನರ ಉತ್ಸವ ಅಂತಂದ್ರೆ ಯಾವ ಪಕ್ಷಕ್ಕೆ ಜನರಿಂದ ಆಯ್ಕೆ ಆಗಿದೋ ಅನ್ನುವಂತಹ ನೆನಪಿರ್ತದೆ, ಜನರಿಗೋಸ್ಕರ ಜನಪರ ಕಾರ್ಯಕ್ರಮವನ್ನು ರೂಪಿಸುತ್ತೆ, ಜನರ ಮಧ್ಯನೇ ಇಂತಹ ಕಾರ್ಯಕ್ರಮ ಆಗಬೇಕು, ಅದು ಜನರ ಹಬ್ಬ ಆಗಬೇಕು ಅಂತೇಳಿ ನಾವು ಮಾಡಿದ್ವಿ. ನಿಜವಾದ ಪ್ರಜಾಪ್ರಭುತ್ವದ ಅರ್ಥ ಏನು ಅಂತಂದ್ರೆ ಅದು ಜನರ ಹಬ್ಬನೇ ಅಂತೇಳಿ ನಾವೆಲ್ಲ ಕೂಡ ತಿಳ್ಕೋಬೇಕಾಗಿದೆ, ವಿಶೇಷವಾಗಿ ವಿರೋಧ ಪಕ್ಷ ಕಾಂಗ್ರೆಸ್ನವರು ತಿಳ್ಕೋಬೇಕಾಗಿದೆ. ಇವತ್ತು ಈ ಭಾಗದ ಜನಸಮೂಹವನ್ನ ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತು ಕುರ್ಚಿ ಖಾಲಿನೇ ಇಲ್ಲ, ಅವರೇ ಕಚ್ಚಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ಜನರು ತೀರ್ಮಾನ ಮಾಡೋದು ಎರಡು ಆಯ್ಕೆ ಇದೆ ಅವರಿಗೆ. ಡಬಲ್ ಇಂಜಿನ್ನ ಒಂದು ಅದ್ಭುತವಾದಂತಹ ಸಮರ್ಥ ಆಡಳಿತ ನೀಡ್ತಾ ಇರತಕ್ಕಂತಹ ಸರ್ಕಾರ ಬೇಕಾ, ಡಬಲ್ ಸ್ಟೇರಿಂಗ್ ಇರತಕ್ಕಂತಹ ಪಕ್ಷವನ್ನು ಆಯ್ಕೆ ಮಾಡಿಕೊಳ್ತಾರ? ಆ ಡಬಲ್ ಸ್ಟೇರಿಂಗ್ ಬಸ್ಗೆ ಡಬಲ್ ಡೋರ್ನ ಬಸ್ ಆಗಿದೆ ಅದು. ಯಾರು ಯಾರನ್ನು ಇಳಿಸ್ತಾರೆ ಅನ್ನುವಂಥದ್ದು ಭವಿಷ್ಯದಲ್ಲಿ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಸ್ನೇಹಿತರೆ, ಇವತ್ತು ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಹೂಡಿಕೆ ನಮಗೆ ಬರ್ತಾ ಇದೆ. ಹೂಡಿಕೆ ಸುಮ್ಮನೆ ಬರೋದಿಲ್ಲ, 6.5 ಲಕ್ಷ ಕೋಟಿ ರೂಪಾಯಿಗಳು ಈ ದೇಶದಲ್ಲಿ FDI ಮೂಲಕ ವಿದೇಶ ಬಂಡವಾಳ ಬಂದಿದ್ರೆ ಅದರಲ್ಲಿ 38% ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅನ್ನೋದನ್ನ ನಾನು ಬಹಳ ಗರ್ವದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 38% ಬರಬೇಕು ಅಂತಂದ್ರೆ ಸುಲಭವಾಗಿ ಬರೋದಿಲ್ಲ, ಅವರಿಗೆ ನಂಬಿಕೆ ಇರಬೇಕಾಗ್ತದೆ, ರಾಜ್ಯ ಸರ್ಕಾರದ ಮೇಲೆ ಆಸ ಇರಬೇಕಾಗ್ತದೆ, ಇಲ್ಲ ಅಂದ್ರೆ 1,000,000,000 ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಯಾರು ಕೂಡ ಹೂಡಿಕೆ ಮಾಡೋದಿಲ್ಲ. ಹಾಗಾಗಿ ಅಂತಹ ವಿಶ್ವಾಸ ಅರ್ಹತೆಯನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಹಿಂದಿನ BJP ಸರ್ಕಾರ ಹೊಂದಿದೆ ಅಂತ ಕೂಡ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಭಾಗದಲ್ಲಿ ಎತ್ತಿನ ಹೊಳೆ ಪ್ರಮುಖ ಯೋಜನೆ, ಏನು ಬಯಲುಸೀಮೆಯಲ್ಲಿ ಬರದ ನಾಡು ಅಂತ ಕೂಡ ಇತ್ತೀಚಿನವರೆಗೂ ಕೂಡ ನಾವು ಕರೆಯಲ್ಪಡ್ತಾ ಇತ್ತು. ಆದರೆ 2012 ಮಾನ್ಯ ಸದಾನಂದಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ಅಂದಿನ ಭಾರೀ ನೀರಾವರಿ ಸಚಿವರಾಗಿದ್ದಾಗ ಎತ್ತಿನ ಹೊಳೆ ಯೋಜನೆಯನ್ನು ರೂಪಿಸಿರುವಂತಹ ಕೀರ್ತಿ ಶ್ರೇಯಸ್ಸು ನಮ್ಮ ನಾಯರಕ್ಕೆ ಸಲ್ಲುತ್ತೆ. ಸರ್ಕಾರ ಮತ್ತೆ ಇವರದೇ ಬಂದಿದ್ದಿದ್ರೆ 5 ವರ್ಷದಲ್ಲಿ ಎತ್ತಿನ ಹೊಳೆ ಮುಗಿತಾ ಇತ್ತು. ಆದರೆ ದುರದೃಷ್ಟ, ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಅದರ ಒಂದು ದಾರಿ ತಪ್ಪಿದೆ. ಇವತ್ತು ಕಾಮಗಾರಿಯ ವೇಗ ಕುಂಠಿತ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಹೇಳುವಾಗ ಹೇಳ್ತಾರೆ, ಬಹುಶಃ ಎಷ್ಟು ದಿನದ ಒಳಗಡೆ ಎತ್ತಿನ ಹೊಳೆ ಯೋಜನೆಯನ್ನ ಈ ಭಾಗದ ಜನರಿಗೆ, ಈ ಭಾಗದ ರೈತರಿಗೆ ಅನುಷ್ಠಾನವನ್ನ ಮಾಡ್ತೀವಿ ಅಂತೇಳಿ ಅವರು ಹೇಳ್ತಾರೆ. ಮತ್ತೆ ಈಗಾಗಲೇ ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಚಿಕ್ಕಬಳ್ಳಾಪುರ ಈ ಎಲ್ಲ ನಗರಗಳು ಕೂಡ ಇವತ್ತು ಉಪಗ್ರಹ ನಗರಗಳಾಗಲಿಕ್ಕೆ ಅತ್ಯಂತ ಯೋಗ್ಯ ನಗರಗಳು. ಸ್ಯಾಟಲೈಟ್ ಟೌನ್ಸ್ ಅನ್ನು ಬೆಂಗಳೂರಿಗೆ ಪರ್ಯಾಯವಾಗಿ ಮಾಡಿದರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ದಟ್ಟಣೆ ಕಡಿಮೆ ಆಗ್ತದೆ. ಈ ಭಾಗದ ಜನರಿಗೆ ಹೆಚ್ಚಿನ ಹೂಡಿಕೆಯಲ್ಲಿ ಬರೋದ್ರ ಮೂಲಕ ಹೆಚ್ಚಿನ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ, ಅದೇ ರೀತಿ ಸಬ್ಅರ್ಬನ್ ರೈಲು ಮತ್ತು ಮೆಟ್ರೋ ಯೋಜನೆಗಳಿಗೆ ಕೂಡ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ದೊಡ್ಡ ಪ್ರಯತ್ನವನ್ನು ನಾವು ಮಾಡ್ತೇವೆ. ಹಾಗಾಗಿ ಸ್ನೇಹಿತರೆ, ಇವತ್ತು ಕಾಂಗ್ರೆಸ್ನವರ ಕಚ್ಚಾಟ ನೋಡಿ ಅಂತಿಮವಾಗಿ ನನಗೆ ಒಂದು ಹಾಡು ನೆನಪು ಬಂತು. ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣನವರ ಹಾಡು ಪ್ರೇಮದ ಕಾಣಿಕೆ. ಅದರಲ್ಲಿ ಹೇಳ್ತಾರೆ, ಬಾನಿಗೊಂದು ಎಲ್ಲಿ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ,
ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ? ಜನರ ನಿಯಮ ಮೀರಿ ಇಲ್ಲಿ ಏನು ನಡೆಯದು? ಮಾನ್ಯ ಸಿದ್ದರಾಮಣ್ಣ, ಮಾನ್ಯ ಡಿ ಕೆ ಶಿವರೇ, ನೀವು ನೆನೆಸಿದಂತೆ ಕರ್ನಾಟಕದಲ್ಲಿ ಏನು ಆಗದು? ಇಷ್ಟನ್ನು ಹೇಳಿ ನಮ್ಮ ಅನೇಕ ಮುಖಂಡರುಗಳು ಮಾತಾಡೋರಿದ್ದಾರೆ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ.